ಬಾನಿ ನೆಮ್ಮದಿಯಿಂದ ಇರೋದೇ ಇಲ್ಲ ಇವನು ಬಾನಿ 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 ಬಿಜಿ ಆಗಿದ್ದಾಳೆ ಕಾಣಿಸ್ತಾ ಇದೆ ಏ ಸಿಲ್ಲಿ ಫೆಲೋ ಬಾನಿ ನನ್ನ ಮಾತು ಕೇಳು ಪ್ಲೀಸ್ ಜೈ ವೀರ್ ಜೈ ಪ್ಲೀಸ್ ಇವತ್ತಿಗೆ ಅಂತ ಸಾಕಷ್ಟು ಜಗಳ ಮಾಡಿದಿರಾ ನಿಮ್ಮಿಬ್ಬರ ಮುಖಗಳಿಂದನೇ ಕಾಣಿಸ್ತಿದೆ ಮತ್ತೆ ಜೈ ನಿನಗೆ ಏನು ಆಗಿಲ್ಲ ಅನ್ನೋದನ್ನ ನೋಡಿ ನೆಮ್ಮದಿ ಸಿಕ್ತು ಬಾನಿ ನಾನು ನಿನ್ನ ಮಾರ್ಕಾಳ್ ಜೊತೆ ನೋಡಿದ್ದೆ ಅವಳ ಜೊತೆ ಕಾಂಪ್ರಮೈಸ್ ಆಗಿದ್ದೀನಿ ನಾನು ಅವಳ ಜೊತೆ ಏನು ಕಾಂಪ್ರಮೈಸ್ ಆದೆ ಅಂದ್ರೆ ನಿನ್ನ ಪ್ರಾಣನ ನಿನ್ನ ಅತ್ತೆ ವಶಕ್ಕೆ ಕೊಡಬೇಕು ಯಾಕೆಂದ್ರೆ ನಿನ್ನ ಅತ್ತೆ ನಿನ್ನನ್ನ ಸಾಯಿಸಕ್ಕೆ ನೀನು ಹೇಗೆ ವಾಪಸ್ ಬಂದೆ ಮತ್ತೆ ನೀನು ಇದನ್ನೆಲ್ಲ ಒಬ್ಳೆ ಹೇಗೆ ಮಾಡ್ದೆ ಒಬ್ಳೆ ಇರಲಿಲ್ಲ ನಾನು ಮತ್ತೆ ಮಹಾದೇವ ಮಹಾದೇವ ಸಹಾಯ ಮಾಡ್ತಾ ನನಗೆ ಆದ್ರೆ ನಾನು ಅವಳನ್ನ ಸಾಯಿಸಲಿಲ್ಲ ನಾನು ಅವಳನ್ನ ಸಾಯಿಸಕ್ಕೆ ಆಗಲಿಲ್ಲ ಯಾಕಂದ್ರೆ ಅವಳು ನಿಮ್ಮಿಬ್ಬರ ತಾಯಿ ಆದ್ರೆ ನಾನು ಅವಳ ಕೂಡ ಹಾಕಿದಿನಿ ಅಲ್ಲಿಂದ ಕದಲಕ್ಕೂ ಆಗಲ್ಲ ಅವಳು ಮತ್ತೆ ವಾಪಸ್ ಬರಲ್ಲ ನನ್ನ ಕ್ಷಮಿಸ್ಬಿಡು ಓ ಪ್ಲೀಸ್ ನೀನು ಕ್ಷಮೆ ಕೇಳೋ ಅಗತ್ಯ ಏನು ಇಲ್ಲ ನೀನು ಅಂತ ತಪ್ಪೇನೂ ಮಾಡಿಲ್ಲ ನಿನ್ನ ಜಾಗದಲ್ಲಿ ನಾನು ಇದ್ರೆ ಇದಕ್ಕಿಂತ ಕೆಟ್ಟದಾಗೆ ಮಾಡ್ತಿದ್ದೆ ಅವಳು ಅಮ್ಮ ಅಲ್ಲ ಮಾರ್ಕಾಟ್ ಅವಳು ನನ್ನ ಬರೀ ದುರುಪಯೋಗ ಮಾಡ್ಕೊಂಡ್ಲು ಅಷ್ಟೇ ಹೋಗ್ಲಿ ಬಿಡು ನಾನು ಆಮೇಲೆ ಸಿಗ್ತೇನೆ ಬೈ ನನಗೆ ಗೊತ್ತು ವೀರ್ ನಿನಗೆ ಯಾವಾಗಲೂ ಅವಳು ನಿನ್ನ ತಾಯಿನೇ ಆಗಿರ್ತಾಳೆ ಅಂತ ಅವರು ಮಡ್ಲಲ್ಲಿ ಮಲಗಿಸ್ಕೊಂಡಿದ್ದಾರೆ ಕೈ ಹಿಡಿದು ನಿಡಿಸಿದ್ದಾರೆ ನಿನ್ನ ಮತ್ತೆ ತಾಯಿ ತಾಯಿ ನಿಜವಾದ ಮಮತೆ ಕೊಟ್ಟಿದ್ದಾರೆ ಅದಕ್ಕೆ ನೀನು ನನಗೆ ಬೈಬೇಕು ಅಥವಾ ಏನಾದರೂ ಹೇಳಬೇಕು ಅಂತಿದ್ರೆ ಖಂಡಿತ ಹೇಳು ಇಲ್ಲ ಬಾನಿ ನೀನು ಹುಷಾರಾಗಿದ್ದೀಯಲ್ಲ ನಂಗಷ್ಟೇ ಸಾಕು ನನಗೆ ನೀನು ಬೇಡ